ಬೇಟೆ ನಂಬರ್ ಒಂದು, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರದ ಶಾಸಕರು, ಶಾಸಕರ ಭವನ ಬೆಂಗಳೂರಿನಲ್ಲಿ ಇವರ ಕಾರ್ಯಾಚರಣೆ. ಹೇಗಿದ್ದೀರಿ ರಾಘವೇಂದ್ರ ಹಿಟ್ನಾಳ್ ಸಾಹೇಬ್ರೇ? ಎಂ ಎಲ್ ಎಗಳ ಮಗ ಬೇಟೆಯಲ್ಲಿ ನಾವು ಇವತ್ತು ನಿಮ್ಮ ಮುಂದೆ ಅನಾವರಣಗೊಳಿಸ್ತಾ ಇರುವ ಮೊಟ್ಟ ಮೊದಲ ಕ್ಯಾಂಡಿಡೇಟು ಯಾರು? ಮಿಸ್ಟರ್ ರಾಘವೇಂದ್ರ ಹಿಟ್ನಾಳ್, 43 ವರ್ಷ, ಕೊಪ್ಪಳ ವಿಧಾನಸಭಾ ಕ್ಷೇತ್ರ. BJP ಸರ್ಕಾರ ಬಂದಾಗಿಂದ 40% ಕಮಿಷನ್ ತಗತದೆ ಅಂತ ಹೇಳ್ತಾ ಇದ್ದಂಥ ಮನುಷ್ಯ. ಒಟ್ಟು ಆಸ್ತಿ 3.28 ಕೋಟಿ. ಪ್ರಮುಖ ಅಂಶ ಏನು ಗೊತ್ತಾ? ಮೊದಲ ಬಾರಿಗೆ ಇವರು ಶಾಸಕರಾಗಿ ಆಯ್ಕೆ. ಆಮೇಲೆ ಭ್ರಷ್ಟಾಚಾರದ ವಿರುದ್ಧದ ಬಹಳ ದೊಡ್ಡ ಕ್ರುಸೇಡರ್ ನಾನು. ಭ್ರಷ್ಟಾಚಾರ ಅಂದರೆ ನನಗಾಗೋದಿಲ್ಲ, ಮೈಯೆಲ್ಲ ಉರಿದು ಬೀಳ್ತೀನಿ ನಾನು ಭ್ರಷ್ಟಾಚಾರ ಅಂತಂದರೆ. ಥೇ, ಯಾರಾದರೂ ದುಡ್ಡು ಬಿಡ್ತಾರೇನ್ರಿ? ತೋತೋ ಚೇ ಅಂದಂಥ ಇವರು ಸನ್ಮಾನಿತರು, ಹಿರಿಯರು, ಗೌರವಾನ್ವಿತರು, ದೊಡ್ಡವರು, ತಿಳಿದವರು, ಬಲ್ಲವರು. ಯಾರೋ ಇವ್ರ ಹೆಸರೇನು? ರಾಘವೇಂದ್ರ ಹಿಟ್ನಾಳು. ವಯಸ್ಸೆಷ್ಟು? 43. ಲೆಟ್ಸ್ ಗೋ ಟು ಇಟ್ ನೌ. ಏನಾಯಿತು ಹಾಗಾದರೆ? ಹೌ ಡಿಡ್ ದಿಸ್ ಹ್ಯಾಪನ್? ಈ ಸ್ಟಿಂಗ್ ಆಪರೇಷನ್ ನಡೆದಿದ್ದಾದರೂ ಹೇಗೆ? ಕೊಪ್ಪಳದಲ್ಲಿ OFC ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ರಾಘವೇಂದ್ರ ಹಿಟ್ನಾಳ್ ಜೊತೆಗೆ ಮಾತುಕತೆ ಶುರುವಾಗುತ್ತೆ. ಅನುಮತಿ ಇಲ್ಲದೆ ಕೇಬಲ್ ಅಳವಡಿಕೆಗೆ ಕೊಪ್ಪಳ ಶಾಸಕರು ಡೀಲ್ಗೆ ಕುದುರಿಸೋದಕ್ಕೆ ಬಂದುಬಿಡ್ತಾರೆ. ಬೆಂಗಳೂರಿನ ಶಾಸಕರ ಭವನದಲ್ಲಿ ರೀ, LH ಅಲ್ಲಿ ರೀ, ಮಾನ ಮರ್ಯಾದೆ ಇದೇನ್ರಿ? ಕಿಲೋಮೀಟ್ರಿಗೆ 4 ಲಕ್ಷ ರೂಪಾಯಿ ಕೇಳ್ತಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್. ಅಂತಿಮವಾಗಿ 2 ಲಕ್ಷ ರೂಪಾಯಿ ಡೀಲ್ಗೆ ಒಪ್ಕೊಳ್ತಾರೆ. ನೀವೆಲ್ಲ ಅನ್ಕೊಂಡಿರ್ತೀರಿ ಕೋಟಿ ಇರ್ತದಲ್ಲ, ಏನು 2,50,000 ಅಂತಾರೆ ಅಂತ. ಹೌದು ರೀ, 2 ಲಕ್ಷ ಅಡ್ವಾನ್ಸ್ ಆಗಿ ರಾಘವೇಂದ್ರ ಹಿಟ್ನಾಳ್ ಪಡೆಯುವ ದೃಶ್ಯ ಪವರ್ TVಯಲ್ಲಿ ಸೆರೆಯಾಗಿದೆ, ನಮ್ಮ ಸ್ಟಿಂಗ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅದನ್ನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ ನಾವು ಇಡಲಿದ್ದೇವೆ. ಇವಾಗ ಕೆಲಸ ಬೇಜಾರಾಗುತ್ತೆ ಅಣ್ಣ, ಪಾಪ ಯಾವ ಥರ ಮಾಡ್ತೀರ ಅಂತ. ನಮ್ಗೇನು ಹೊಡ್ಕೊಟ್ಟಾಗಲ್ಲಣ್ಣ. ಇವ್ರಿಗೆಲ್ಲ ಬೇರೆಗೆಲ್ಲ 80 ಮಾಸ್ಕಿ ಸಹ ಇದ್ರು, ಇಲ್ಲ ನಮ್ದು ತುಂಬ ತೀರ ಇದಾಗಿದೆ, ಎಲೆಕ್ಷನ್ ಟೈಮು ಸೇರಿಸ್ಕೊಡಿ ಅಂತಿದ್ದೆ. 1 ಲಕ್ಷ ಕೊಡಿ, ಎಕ್ಸ್ಟ್ರಾ 4 ಲಕ್ಷ ಕೊಡು. 4 ಲಕ್ಷ ತುಂಬ ಕಷ್ಟ ಆಗುತ್ತೆ. ಕೊಡವಲ್ಲ, ಈಗ ಹಳ್ಳಿ ಗೆಳಿಕೆ ಬಿಟ್ಟು ಮೆಂಬರ್ಗಳಿಗೆ ಕೊಡ್ಬೇಕು ದುಡ್ಡು. ಈಗೆಲ್ಲ ಎಲೆಕ್ಷನ್ ಟೈಮು ಕೊಡು. 4 ಲಕ್ಷ ಸರ್ ಕೆಳಗಡೆ ಒಂದಿದೆ, ಮುಂದೆ ತಗೊಂಬೋದು. ಎಷ್ಟಿದೆ ಈಗ? ಒಂದಿದೆ, ನೀವು ತಲುಪಿಸ್ಕೊ. ಒಮ್ಮೆಗೆ ಬಾ, ನಾ ಅಲ್ಲಿ ಇದಿರ್ತೇನೆ, ನಾಳೆ ತಲುಪಿಸ್ಕೊಡ್ತೀನಿ. ನಾವು ಕೆಲಸನೇ ಮಾಡಲ್ಲಣ್ಣ, ಎಷ್ಟು ಒಂದು ಅಡ್ವಾನ್ಸ್ ನಾವೇನಾದ್ರು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಆಯ್ತು? 1 ಲಕ್ಷ ಇದೆ. ಔಟ್ ಮಾಡ್ಕ ಆಮೇಲೆ ಇನ್ನೂ 3 ಯಾವಾಗ ಕೊಡ್ತೀವಿ? ಇನ್ನು 3 ಸಾಯಂಕಾಲ ಒಂದು, ಸಾಯಂಕಾಲ 6 ಯಾವಾಗ ಕೊಡ್ತೀವಿ? ಸರಿ, ನಂಬರ್ ತಾಯ್ಕೊಂಡು ನಂಬರ್ ಹೇಳಿ. ಇದು ಭೀಮಾನಾಗ್ ಸರ್ ಪರಿಚಯ ಇದ್ರೆ ಸರ್ ಹತ್ರ ನಾನು ಮಾತಾಡ್ಸಿದ್ದೆ. ನಮ್ಗೆ ಮತ್ತೆ ಕೆಲಸ ಮಾಡ್ತೀವಿ, ಕುರ್ಚಿ ಈಗಲೇ ಬಿಡಿಸ್ತೀನಿ, ರೆಡಿ ಮಾಡಿಸ್ತೀನಿ, ಮಾತಾಡ್ತೀನಿ ಸಾಯಂಕಾಲ. ಸಿವಿಲ್ ವರ್ಕು ಇದೆ ಅಂತ ಹೇಳಿದ್ರು. ಅಲ್ಲ, ಅದೇ ಎಷ್ಟು ಕಿಲೋಮೀಟರ್ ಇತ್ತು? ಅವ್ರು 4 ಕಿಲೋಮೀಟರ್. ಆಯ್ತು, ಅಲ್ಲೇ ಬಾ, ಬರ್ತಾನೆ. ಶಟ್ಲ್ ಮಾಡಿ ಇಲ್ಲ, ನಮ್ಮ ಗಾಡಿ ಐತೆನಾ? ಐತೆನಾ? ಯಾವುದು? ಏರ್ಟಿಗ. ನಿಂದು ಬರ್ರಿ ನಮ್ಮ ಗಾಡಿಯಿಂದ. ಆಯ್ತಣ್ಣ.
ಒಳಗಡೆ ನಮ್ಮನ್ನು ಬಿಡಲ್ವಲ್ಲ ಅಸೆಂಬ್ಲಿ ಒಳಗಡೆ ಹೋಗ್ತಾ ಇದೀವ ನಾವು ಹೊರಗಡೆ ಆಚೆ ಹೋಗ್ತಾ ಇದ್ದೀವಿ ಅಲ್ಲೇ ಬರ್ತಾರೆ ಮೀಟ್ ಮಾಡೋಣ ಇಬ್ಬರು ಕೂಡ ಹೋಗ್ತಾ ಇದೀವಿ ನಾನು ಮೀಟ್ ಮಾಡಿಸ್ತೀನಿ ಸರ್ ಮಿಸ್ಕರ್ಸ್ತೀನಿ.